ಬಿಲ್ ಬಾಟಮ್ ರೆಟ್ರೋ ಜಗತ್ತು ಸೃಷ್ಟಿಸಿದೊಂದು ಸಾಹಸ. ಈಗಿನ ಕಾಲದಲ್ಲಿ ರೆಟ್ರೋ ಫೀಲಿನ ಒಂದಷ್ಟು ಸೀನ್ಗಳನ್ನ ಕ್ರಿಯೇಟ್ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಒಂದಿಡೀ ಚಿತ್ರವನ್ನೇ ರೆಟ್ರೋ ಮೋಡಲ್ಲಿ ಕಟ್ಟಿಕೊಡೋದು ನಿಜಕ್ಕೂ ಮಹಾ ಸಾಹಸ. ಒಂದೇ ಒಂದು ವಿಚಾರದಲ್ಲಿ ಎಚ್ಚರ ತಪ್ಪಿದ್ರೂ ಅಭಾಸವಾಗಿ ಬಿಡುತ್ತೆ. ಅಂತಹ ಸಣ್ಣ ಕೊರತೆಯೂ ಇಲ್ಲದಂತೆ ಈ ಸಿನಿಮಾವನ್ನ ಸೃಷ್ಟಿಸಲು ಮಾಡಿರೋ ಕಸರತ್ತೆ ಮತ್ತೊಂದು ಸಿನಿಮಾಕ್ಕಾಗುವಷ್ಟಿದೆ. ಇದು 80ರ ದಶಕದ ಕಥೆಯಾದ್ದರಿಂದ ಪ್ರತಿ ಫ್ರೇಮ್ ಅನ್ನು ಅದೇ ಫ್ಲೇವರ್ ನಲ್ಲಿಯೇ ಕಟ್ಟಿಕೊಡಬೇಕಿತ್ತು. ಆ ಕಾಲದಲ್ಲಿ ಪತ್ರಿಕಾ ಸುದ್ದಿಗಳು ಪ್ರಕಟವಾಗ್ತಾ ಇದ್ದ ರೀತಿ, ಆಗಿನ ಜಾಹೀರಾತು ವೈಖರಿ ಸೇರಿದಂತೆ ಎಲ್ಲವನ್ನ ಕಲೆ ಹಾಕಿ ಅಂಥದ್ದನ್ನೇ ಮರು ಸೃಷ್ಟಿಸಲಾಗಿದೆಯಂತೆ. ಈ ಕೆಲಸವನ್ನ ನಿಭಾಯಿಸಿದವರು ಕಥೆಗಾರ ದಯಾನಂದ್. ಸಣ್ಣ ಸಣ್ಣ ವಿಚಾರಗಳನ್ನ 80ರ ದಶಕದಿಂದ ಹೆಕ್ಕಿ ತೆಗೆದು ಅದಕ್ಕೆ ತಕ್ಕುದಾಗಿ ದೃಶ್ಯ ಕಟ್ಟಲಾಗಿದೆಯಂತೆ. ಇಂತಹ ಪರಿಶ್ರಮದಿಂದಲೇ ಇದು ಪಕ್ಕಾ ರೆಟ್ರೋ ಸಿನಿಮಾವಾಗಿ ಮೂಡಿಬಂದಿದೆ. ಬೆಲ್ ಬಾಟಮ್ 80ರ ದಶಕದಲ್ಲಿ ರೋಚಕ ಜರ್ನಿ ಮಾಡಿದ ಅನುಭವವನ್ನು ಕಟ್ಟಿಕೊಳ್ಳಲಿದೆ.